ಸರ್, ಪಿ ಯು ಸಿ ಎಕ್ಸಾಮ್ ನ ಏನು ಎಕ್ಸಾಮ್ ಇಲ್ಲದೆ ಪಾಸ್ ಮಾಡಬೇಕು ಅಂತೇಳಿ ಸರ್ಕಾರ ಒಂದಿಷ್ಟು ಕ್ರಮ ಕೈಗೊಂಡಂತೆ. ಇವಾಗ ಡಿಗ್ರಿ ವಿದ್ಯಾರ್ಥಿಗಳಿಗೂ ಕೂಡ ಒಂದಿಷ್ಟು ಸಮಸ್ಯೆ ಆಗ್ತಿದೆ. ಆಫ್ಲೈನ್ ಕ್ಲಾಸ್ಗಳನ್ನ ಅಲ್ಲ ಆನ್ಲೈನ್ ಕ್ಲಾಸ್ಗಳನ್ನ ಮಾಡಿ ಆಫ್ಲೈನ್ ಎಕ್ಸಾಮ್ ಬರೆಯೋದು, ಈ ರೀತಿ ಸಮಸ್ಯೆ ಆಗುತ್ತೆ ಅಂತೇಳಿ ಒಂದು ಕೂಗು ಕೇಳ್ಬಿಡುವಂಥದ್ದು. ಏನ್ ವಿಚಾರ, ಯಾಕೆ ನಿಮ್ಗೆ ಸಮಸ್ಯೆ ಆಗ್ತಿರೋದು ಅಂತೇಳಿ? ಈಗ ಪಿ ಯು ಸಿ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರನ್ನ ಪಾಸ್ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳನ್ನ. ಈಗ ನಾವೇನ್ ಕೇಳ್ತಾ ಇದ್ದೀವಿ, ಡಿಗ್ರಿ ವಿದ್ಯಾರ್ಥಿಗಳಿಗೂ ಪಾಸ್ ಮಾಡಿ, ಯಾಕಂತ ಹೇಳಿದ್ರೆ ಅವರು ಕೂಡ ಕೋವಿಡ್ ಇರೋದ್ರಿಂದ ಅವ್ರಿಗೂ ಆಗುತ್ತೆ. ಈಗ ನಮ್ದು ವ್ಯಾಕ್ಸಿನೇಷನ್ ಅವ್ರಿಗೂ ಆಗಿಲ್ಲ, ಯಾರಿಗೂ ವ್ಯಾಕ್ಸಿನೇಷನ್ ಆಗಿಲ್ಲ ವಿದ್ಯಾರ್ಥಿಗಳು, 18 down ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ ಯಾರಿಗೂ. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಫಸ್ಟ್ ಡಿಗ್ರಿ ಆಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಮಾಡಿಲ್ಲ ಯಾರಿಗೂ. ಒಂದು ಮೂರ್ ಸಬ್ಜೆಕ್ಟ್, 4 subjects ಪೆಂಡಿಂಗ್ ಉಂಟು. ಆ ಸಬ್ಜೆಕ್ಟ್ ನ ಎಕ್ಸಾಮ್ ಮಾಡೋಕೆ ಆಗಲ್ಲ ಈ ಸ್ಥಿತಿಯಲ್ಲಿ. ಈಗ ಈ ಒಂದು ಸೆಮಿಸ್ಟರ್ ಕ್ಲಾಸಸ್ ಮಾಡ್ಬೇಕಂತ ಲಾಸ್ಟ್ ಟೈಮ್ ಮಾಸ್ಟರ್ ಪ್ಲಾನ್ ಅವ್ರು ಹೇಳಿದ್ರು 50% ಪೋರ್ಷನ್ಸ್ ಮುಗಿದಿದೆ ಈ ಒಂದು ಸೆಮಿಸ್ಟರ್. ಈ ಒಂದು ಸೆಮಿಸ್ಟರ್ ಇಷ್ಟು ಪೋರ್ಷನ್ ಮುಗಿಸಿ ಆನ್ಲೈನ್ ಅಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದಾರೆ, ಅದ್ರ ಗೊಂದಲ ಉಂಟು. ಯಾವ್ದು ಆಟ್ ಸೆಮಿಸ್ಟರ್ ಗೊಂದಲ ಇನ್ನು ಅವರಿಗೆ ಉಂಟು. ಅವರಿಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಇನ್ನೂ ಕೊಟ್ಟಿಲ್ಲ ಸರ್ಕಾರದಿಂದ. ಡಿಸಿಎಂ ಅವರು ಬರೀ ಸೊಲ್ಲು ಭರವಸೆಯನ್ನು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಏನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನಾದ್ರು ಅಪ್ಡೇಟ್ ಕೊಡ್ತೀನಿ, ಏನಾದ್ರು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಬಂದ್ರು, ಡೈರೆಕ್ಟ್ ಆಗಿ ಬಂದ್ರು, ಟ್ವಿಟರ್ ಅಲ್ಲಿ ಒಂದು ಹಾಕಿದ್ರು ಎಕ್ಸಾಮ್ ಮಾಡ್ತೀವಿ ಅಂತ. ಯಾವ ಸೆಮಿಸ್ಟರ್ ಎಕ್ಸಾಮ್ ಮಾಡ್ತೀವಿ ಅಂತ ಏನು ಹೇಳಲಿಲ್ಲ ಅವರು. ಅವ್ರೊಂದು ಕ್ಲಾರಿಟಿ ಕೊಡ್ಬೇಕಲ್ಲ, ಯಾವ ಸೆಮಿಸ್ಟರ್ ಎಕ್ಸಾಮ್ ಮಾಡ್ತಿದ್ದೀವಿ, ಆರ್ ಸೆಮಿಸ್ಟರ್ ಮಾಡ್ತಾ ಇದ್ದಾರಾ, ಇವನ್ ಸೆಮಿಸ್ಟರ್ ಮಾಡ್ತಾ ಇದ್ದಾರಾ, ಯಾವ್ದು ಕ್ಲಾರಿಟಿ ಇಲ್ಲ. ಬಂದ್ರು ಹೇಳಿದ್ರು, ಬರೀ ನಾನು ಎಕ್ಸಾಮ್ ಮಾಡ್ತಿದ್ದೀನಿ, ಈ ಆಗಸ್ಟ್ ಅಲ್ಲಿ ಎಕ್ಸಾಮ್ ಇರುತ್ತೆ, ಅಕ್ಟೋಬರ್ ಇಂದ ನೆಕ್ಸ್ಟ್ ಅಕಾಡೆಮಿಕಲ್ ಇಯರ್ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇರೋದು ಏನಂತ ಹೇಳಿದ್ರೆ, ಆರ್ ಸೆಮಿಸ್ಟರ್ ಎಕ್ಸಾಮ್ ಪೆಂಡಿಂಗ್ ಉಂಟು, ಅದಕ್ಕೆ ಏನ್ ಮಾಡ್ತಾರೆ? ಏನಾದ್ರೂ ಒಂದು ಇವ್ಯಾಲ್ಯೇಷನ್ ಮೆಥಡ್ ಕೊಟ್ಟು ಅವ್ರನ್ನ ಪ್ರಮೋಟ್ ಮಾಡ್ತಾರಾ, ಅಥವಾ ಏನಾದ್ರು ಮಾಡ್ತಾರೆ? ಈಗ ಇವನ್ ಸೆಮಿಸ್ಟರ್ ಎಕ್ಸಾಮ್ಸ್ ಬರೋಕೆ ವಿದ್ಯಾರ್ಥಿಗಳು ರೆಡಿ ಇದ್ದಾರೆ. ಏನಾಗಿದೆ ಅಂತ ಹೇಳಿದ್ರೆ, ಇವನ್ ಸೆಮಿಸ್ಟರ್ ಅವರಿಗೆ ಆನ್ಲೈನ್ ಅಲ್ಲಿ ಪಾಠ ಆಗ್ತಾ ಉಂಟು. ನಾವು 45 days ಆಫ್ ಆಫ್ಲೈನ್ ಕ್ಲಾಸಸ್ ಬೇಕಂತ ಹೇಳ್ತೀವಿ. ಅದಕ್ಕೆ ಅವ್ರು ಒಪ್ಪಿದ್ರು ಮೊನ್ನೆ. ಈಗ ನಾವು ಎಲ್ಲಾ ವಿಸಿಗಳನ್ನ ಭೇಟಿ ಮಾಡಕ್ ಹೊರಟಿದೀವಿ ಸೋಮವಾರದಿಂದ. ಎಲ್ಲ ರಾಜ್ಯದಾದ್ಯಂತ ಇರೋ ಎಲ್ಲ 12 degree ಯೂನಿವರ್ಸಿಟಿಗಳ ವಿಸಿಗಳನ್ನ ಭೇಟಿ ಮಾಡಿ ಅವ್ರ ಮುಖಾಂತರ ಈ ಹೈಯರ್ ಎಜುಕೇಶನ್ ಮಿನಿಸ್ಟ್ರಿಗೆ ಹೇಳುವಂತ ಒಂದು ಕೆಲಸವನ್ನು ಮಾಡ್ಬೇಕನ್ನ ಹೊರಟಿದೀವಿ. ಈಗ 3 VC ಭೇಟಿ ಮಾಡಿದೀವಿ. ಬೆಂಗಳೂರು ನಾರ್ತ್, ಬೆಂಗಳೂರಲ್ಲಿರೋ 3 university VC ಹಾಗೂ ಮಂಗಳೂರಲ್ಲಿರೋ 1 VC ಭೇಟಿ ಮಾಡಿ ಅವ್ರ ಹತ್ರ ಕೇಳಿದ್ವಿ ಸಮಸ್ಯೆ ಈ ತರ ಆಗ್ತಾ. ಅವರು ಅದೇ ಒಂದು ಸೊಲ್ಯೂಷನ್ ಕೊಟ್ಟರು, ಪ್ರಮೋಷನ್ ಮಾಡಿದ್ರೆ ಬೆಸ್ಟ್. ಯಾಕಂದ್ರೆ ಆರ್ಟ್ ಸೆಮಿಸ್ಟರ್ ಯಾವತ್ತೋ ಕಲ್ತಿರೋ ವಿದ್ಯಾರ್ಥಿಗಳು ಇನ್ನೊಮ್ಮೆ ಅದನ್ನ ರಿವಿಷನ್ ಕ್ಲಾಸಸ್ ಕೊಡಲ್ಲ. ಅವರು ರಿವಿಷನ್ ಕ್ಲಾಸಸ್ ಇಲ್ಲದೆ ಹೇಗೆ ಅವರು ಆ ಸಬ್ಜೆಕ್ಟ್ ನ ಪಾಸ್ ಮಾಡ್ಕೊಳ್ತಾರೆ? ಕ್ಲಾಸಸ್ ಆಗದೆ ಟಚ್ ಇಲ್ಲದೆ ಈಗ ಇವನ್ ಸೆಮಿಸ್ಟರ್ ಪೋರ್ಷನ್ಸ್ ಮಾತಾಡ್ತಿದ್ದಾರೆ, ಹೇಗೆ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ನಮ್ಮ ಒಂದು ಕ್ವಶನ್. ಈಗ ನಾನು ಕೇಳೋದು ಒಂದೇ ಪ್ರಶ್ನೆ ಅಶ್ವತ್ ನಾರಾಯಣ ಹತ್ರ, ಸರ್ ನೀವು ಆಗೋದಾದ್ರೆ ಒಂದು ಕ್ಲಾರಿಟಿ ಕೊಡಿ, ಇಲ್ಲದಿದ್ರೆ ಪ್ರಮೋಟ್ ಮಾಡಿ ಅವ್ರನ್ನ ಪಾಸ್ ಮಾಡಿಬಿಡಿ. ಯಾಕಂದ್ರೆ ಇವನ್ ಸೆಮಿಸ್ಟರ್ ಓದ್ಕೊಳ್ತಾರೆ, ಅದು ಇಲ್ಲ ಇದು ಇಲ್ಲ ಅಂತ ಹೇಳಿದ್ರೆ ಹೇಗೆ ಅವ್ರು ಓದ್ಕೊಳಕ್ ಆಗುತ್ತೆ? ನಿಮ್ಮ ಹೆಸರು ಮತ್ತೆ? ಅನ್ವಿತ್ ಕಟೀಲ್, NSY ಕರ್ನಾಟಕ.